ಆದ್ರೆ ಲೈಕ್ ಮಾಡಿ ನಮ್ಮ ಅನಕಬಾಣಿಯನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ. ಹವಾಮಾನ ಶಾಸ್ತ್ರದಂತೆ ಪಶು ಪಕ್ಷಿ ಪ್ರಾಣಿ ಕೀಟ ಜಂತುಗಳು ಕೂಡ ಋತುಮಾನದ ಬದಲಾವಣೆಯ ಮುನ್ಸೂಚನೆಯನ್ನ ನೀಡುತ್ತವೆ. ರೆಕ್ಕೆ ಹುಳುಗಳು ಗುಂಪು ಗುಂಪಾಗಿ ಹಾರಾಡ ಹತ್ತಿದರೆ ಆ ದಿನ ಮಳೆ ಬರುವುದು ಖಂಡಿತ. ಕಟ್ಟಿರುವೆಗಳು ಸಾಲಾಗಿ ಸಾಗುತ್ತಿದ್ದರೆ ಮಳೆ ಬರುತ್ತೆ. ಪಕ್ಷಿಗಳು ನೀರಿನಲ್ಲಿ ಸ್ನಾನ ಮಾಡುತ್ತಿದ್ದರೆ ಮಳೆ ಆಗೋದಿಲ್ಲ. ಆದರೆ ಅದೇ ಪಕ್ಷಿಗಳು ಮಣ್ಣಿನಿಂದ ಸ್ನಾನ ಮಾಡುತ್ತಿದ್ದರೆ, ಅದರಲ್ಲೂ ಗುಬ್ಬಿಯು ಮಣ್ಣಿನ ಧೂಳನ್ನ ಮೈ ಮೇಲೆ ಚೆಲ್ಲಿಕೊಳ್ಳ ಹತ್ತಿದರೆ ಆ ದಿನ ಮಳೆಯಾಗುವುದು. ಇನ್ನು ಚಂದ್ರನಿಗೆ ಕಂಕಣ ಕಟ್ಟಿದರೆ ಒಂದು ತಿಂಗಳು ಮಳೆ ಆಗೋದಿಲ್ಲ. ತೋಳಗಳು ಒಂದೇ ಸಮನೆ ಕೂಗುತ್ತಿದ್ದರೆ ಒಂದೆರಡು ದಿನಗಳಲ್ಲಿ ಮಳೆಯಾಗುವುದು ಖಚಿತ. ಬಾತುಕೋಳಿ, ನೀರುಕೋಳಿ ಮೊದಲಾದ ಜಲಚರ ಪ್ರಾಣಿಗಳು ಮಳೆ ಬರುವ ಮೊದಲು ಶಬ್ದ ಮಾಡುತ್ತಾ ಜಲಾಶಯ ಬಿಟ್ಟು ಹೊರಬರುತ್ತವೆ. ಕೋಳಿ ರೆಕ್ಕೆ ಬಿಚ್ಚಿಟ್ಟು ಬಿಸಿಲು ಕಾಯಿಸಿದ್ರೆ ಮಳೆ ಬರುತ್ತದೆ. ಕಾಮನ ಬಿಲ್ಲಿನ ಬಣ್ಣ ನೀರಿನ ಮೇಲೆ ಬಿದ್ದರೆ ಮಳೆ ಬರುವುದು ಖಂಡಿತ. ಇನ್ನು ನಾಯಿ ಆಕಾಶಕ್ಕೆ ಮುಖ ಮಾಡಿ ಅತ್ತರೆ ಮಳೆ ಬರುತ್ತೆ ಎನ್ನಲಾಗಿದೆ. ಈಶಾನ್ಯ ದಿಕ್ಕಿನಲ್ಲಿ ಮಿಂಚಿದರೆ ಅಥವಾ ಈಶಾನ್ಯ ದಿಕ್ಕಿನ ಕಡೆ ಮೋಡವಾದ್ರೆ ಆ ದಿನ ಮಳೆ ಬರುವುದು ಖಂಡಿತ. ಮಳೆ ಬರೋದು ತಡವಾದಾಗ ಕತ್ತೆ ಮದುವೆ ಮಾಡಿದ್ರೆ ಮಳೆ ಬರುತ್ತೆ. ತೊನ್ನು ಇದ್ದ ವ್ಯಕ್ತಿಯ ಶವ ಹೂಳಿದರೆ ಆ ಪ್ರದೇಶದಲ್ಲಿ ಮಳೆ ಆಗೋದಿಲ್ಲ. ಹೀಗಾಗಿ ತೊನ್ನು ಇದ್ದ ವ್ಯಕ್ತಿಯ ಶವವನ್ನ ಸುಡಲಾಗುತ್ತೆ. ಹೀಗೆ ಒಂದೊಂದು ಊರಿನಲ್ಲಿ ಮಳೆ ಮುನ್ಸೂಚನೆಯನ್ನ ಶಕುನದ ಮೂಲಕ ತಿಳಿಯಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾದ್ರೆ ಲೈಕ್ ಮಾಡಿ ನಮ್ಮ ಅನಕಬಾಣಿಯನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ.